ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಫಿಶ್ ಎಗ್ ಬುರ್ಜಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಫಿಶ್ ಎಗ್ ಬುರ್ಜಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಫಿಶ್ ಎಗ್ಗು, ಎರಡು ಈರುಳ್ಳಿ ಅದೆಲ್ಲ ಸಣ್ಣ ಸಣ್ಣ ಹೆಚ್ಚಿರೋದು, ಒಂದು ಟೊಮ್ಯಾಟೊ, ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಅರಿಶಿನ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಇದಿಷ್ಟು ಸಾಮಗ್ರಿಗಳು ಫಿಶ್ ಎಗ್ ಬುರ್ಜಿಗೆ ಬೇಕಾಗಿರುವಂಥದ್ದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಅದು ಫ್ರೈ ಮಾಡಾದಮೇಲೆ ನಾವು ಎರಡು ಈರುಳ್ಳಿ, ಅಂದರೆ ಎಗ್ ಬುರ್ಜಿಗೆ ಜಾಸ್ತಿ ಈರುಳ್ಳಿ ಬೇಕು. ಹಾಗಾಗಿ ನಿಮಗೆ ಎಷ್ಟು ಮೊಟ್ಟೆ ಇರುತ್ತೋ ಅದನ್ನು ನೋಡಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಅದು ನಾನು ತೊಗೊಂಡಿರೋಂಥ ಮೊಟ್ಟೆ ಬಂದು ಒಂದು ಅರ್ಧ ಕೆ ಜಿಯಷ್ಟು ಇರ್ಬೋದು ಅಂತ ಗೆಸ್ ಮೇಲೆ ಇಷ್ಟು ತೊಗೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ. ನೀವು ಕೂಡ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, ಕಮ್ಮಿ ಆದರೆ ಚೆನ್ನಾಗಿರೋಲ್ಲ, ಅದಕ್ಕೋಸ್ಕರ ಜಾಸ್ತಿನೇ ತೊಗೊಳ್ಳಿ. ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಿ, ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡಿ. ಇದಿಷ್ಟನ್ನು ಫ್ರೈ ಮಾಡಾದಮೇಲೆ ಇದು ಸ್ವಲ್ಪ ಬೇಯಬೇಕು, ಈರುಳ್ಳಿ ಮತ್ತು ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ನೀವು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಏನಕ್ಕಂದರೆ ಮೊಟ್ಟೆ ಹಾಕಿದ ತಕ್ಷಣ ನೀವು ಜಾಸ್ತಿ ಅದನ್ನು ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಅದು ಟೆಕ್ಸ್ಚರ್ ಹೊರಟೋಗುತ್ತೆ ಮೊಟ್ಟೆದು. ಅದಕ್ಕೋಸ್ಕರ ಇವಾಗಲೇ ಈರುಳ್ಳಿ ಮತ್ತು ಟೊಮ್ಯಾಟೊನ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ಈಗ ಅದಕ್ಕೆ ಗರಂ ಮಸಾಲ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿ. ಇದಿಷ್ಟನ್ನು ಮಿಕ್ಸ್ ಮಾಡಾದಮೇಲೆ ಈಗ ಮೀನಿನ ಮೊಟ್ಟೆನ ಆ್ಯಡ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಬೇಕು. ನಾನು ಆವಾಗಲೇ ಹೇಳ್ದಂಗೆ ನೀವು ಎಷ್ಟು ತೊಗೊಂಡಿರ್ತೀರ ಮೊಟ್ಟೆ ಅದರ ಮೇಲೆ ಈರುಳ್ಳಿ ಅಥವಾ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಬುರ್ಜಿಗೂ ಈರುಳ್ಳಿ ಜಾಸ್ತಿ ಇರಬೇಕು, ಆವಾಗಲೇ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮೊಟ್ಟೆ ಎಲ್ಲನೂ ಸೇರಿಸಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮೊಟ್ಟೆ ಸೇರಿಸಿದ್ಮೇಲೆ ಒಂದು ಐದು ನಿಮಿಷ ಅಷ್ಟೇ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡೋದ್ಬೇಡ, ಏನಂತಂದರೆ ಅದು ಗಟ್ಟಿಯಾಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಸಾಫ್ಟ್ ಸಾಫ್ಟಾಗಿರಬೇಕು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇದಿಷ್ಟನ್ನು ಮಿಕ್ಸ್ ಮಾಡ್ತಾನೆ ಇರಿ. ಅದನ್ನು ಕೈ ಬಿಡಬೇಡಿ, ತಳ ಇಡ್ಬಿಡೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಇದಕ್ಕೆ ಕೊತ್ತಂಬರಿ ಸೇರಿಸ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ. ನಾನು ಆಗಲೇ ಹೇಳ್ದಂಗೆ ಕರೆಕ್ಟಾಗಿ ಐದು ನಿಮಿಷ ಇದೇ ರೀತಿ ಫ್ರೈ ಮಾಡಿದ್ರೆ ನೋಡಿ ಈ ಟೆಕ್ಸ್ಚರ್ ಬರುತ್ತೆ, ಆಗ ಪರ್ಫೆಕ್ಟಾಗಿ ಫಿಶ್ ಎಗ್ ಫ್ರೈ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.